ಪ್ರಿಯ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ತಮಗೆ ತಿಳಿದಿರುವಂತೆ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಕೋವಿಡ್-19 ಹಿನ್ನೆಲೆಯಲ್ಲಿ ಇಲ್ಲಿಯವರೆಗೂ ಕಾಲೇಜುಗಳು ಪ್ರಾರಂಭವಾಗಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಆನ್ಲೈನ್ ಕ್ಲಾಸಸ್ನ ಮೂಲಕ, ಆನ್ಲೈನ್ ತರಗತಿಯ ಮೂಲಕ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮಗಳನ್ನು ಬೋಧಿಸಲು ಅನುವು ಮಾಡಿಕೊಡಲಾಗಿದೆ. ಅದರಂತೆ ಆನ್ಲೈನ್ ಕ್ಲಾಸಸ್ನ ಮೂಲಕ ಸಂಬಂಧಿಸಿದ ಉಪನ್ಯಾಸಕರುಗಳು ತಮ್ಮ ವಿಷಯಕ್ಕೆ ಸಂಬಂಧಿಸಿದ ಪಠ್ಯಕ್ರಮಗಳನ್ನು ಈ ತರಗತಿಗಳ ಮೂಲಕ ವಿದ್ಯಾರ್ಥಿಗಳಿಗೆ ತಲುಪಿಸಲು ಮುಂದಾಗಿರುತ್ತಾರೆ. ಅದರಂತೆ ನಾವು ಈ ದಿನ ಜೀವಶಾಸ್ತ್ರ ವಿಷಯದಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮದಲ್ಲಿ ಬರ್ತಕ್ಕಂತಹ ವಿಷಯಗಳನ್ನು, ಆ ಸಿಲಬಸ್ಸನ್ನು ಪ್ರಾರಂಭಿಸಿ ಇದನ್ನು ವಿಡಿಯೋ ಮುಖಾಂತರ ವಿದ್ಯಾರ್ಥಿಗಳಿಗೆ ಕಲ್ಪಿಸುವಂತಹ ಪ್ರಯತ್ನ ನಮ್ಮದು. ಸೊ ವಿದ್ಯಾರ್ಥಿಗಳೇ, ಈ ಒಂದು ತರಗತಿಗಳು ಇಂದಿನಿಂದ ಪ್ರಾರಂಭವಾಗ್ತಾ ಇದೆ. ನನ್ನ ವಿಷಯ ಜೀವಶಾಸ್ತ್ರ. ಇಂದಿನ ತರಗತಿಯಲ್ಲಿ ನಾನು ನಿಮಗೆ ಜೀವಶಾಸ್ತ್ರಕ್ಕೆ ಸಂಬಂಧಿಸಿರ್ತಕ್ಕಂತಹ ಏನು ಸಿಲಬಸ್ಸಲ್ಲಿ ಬರುವಂತಹ ಆ ಒಂದು ಅಧ್ಯಾಯಗಳನ್ನು ನಾನು ಈ ಒಂದು ಆನ್ಲೈನ್ ತರಗತಿಯ ಮೂಲಕ ವಿಡಿಯೋವನ್ನು ಮಾಡಿ ತಮಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಓಕೆ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆಲ್ ಫಾರ್ ದಿಸ್ ಆನ್ಲೈನ್ ಕ್ಲಾಸ್ ಟುಡೇ. ಸೊ ಲೆಟ್ ವಿ ಡಿಸ್ಕಸ್ ದಿ ಫಸ್ಟ್ ಚಾಪ್ಟರ್ ಆಫ್ 2nd PUC ಬಯೋಲಜಿ. ದಿ ಟೈಟಲ್ ಆಫ್ ದಟ್ ಚಾಪ್ಟರ್ ಈಸ್ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್. ಜೀವಶಾಸ್ತ್ರ ಒಂದು ವಿಷಯದಲ್ಲಿ ಬರ್ತಕ್ಕಂತಹ ಏನು ಸಿಲಬಸ್ ಅಲ್ಲಿದೆ, ಅಧ್ಯಾಯಗಳಿವೆ, ಆ ಅಧ್ಯಾಯಗಳಲ್ಲಿ ಒಂದನೇ ಅಧ್ಯಾಯ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತದೆ. ಅಂದರೆ ಜೀವಿಗಳಲ್ಲಿ ಸಂತಾನಾಭಿವೃದ್ಧಿ ಹೇಗೆ ನಡೆಯುತ್ತೆ ಅನ್ನೋದನ್ನು ಈ ಮೊದಲನೇ ಅಧ್ಯಾಯದ ಮೂಲಕ ನಾವು ತಿಳ್ಕೊಳ್ಬೇಕಾಗಿದೆ. ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್. ಯು ಆಲ್ರೆಡಿ ಸ್ಟಡೀಡ್ ಇನ್ 1st PUC ವಾಟ್ ಆರ್ ದೋಸ್ ಲಿವಿಂಗ್ ಆಸ್ಪೆಕ್ಟ್ಸ್ ಲೈಕ್ ಲೋಕೋಮೋಷನ್, ಗ್ರೋತ್, ರೆಸ್ಪಿರೇಷನ್, ಸೆನ್ಸೇಷನ್, ರೀಪ್ರೊಡಕ್ಷನ್, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ದೀಸ್ ಆರ್ ಆಲ್ ಲಿವಿಂಗ್ ಆಕ್ಟಿವಿಟೀಸ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಒನ್ ಆಫ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ದಟ್ ಈಸ್ ರೀಪ್ರೊಡಕ್ಷನ್. ಎವ್ರಿ ಆರ್ಗ್ಯಾನಿಸಮ್ ಕ್ಯಾನ್ ರೀಪ್ರೊಡ್ಯೂಸಸ್ ಗಿವ್ ರೈಸ್ ದೇರ್ ಆಫ್ ಸ್ಪ್ರಿಂಗ್ಸ್, ದೇರ್ ಇಂಡಿವಿಜುವಲ್ಸ್, ದೇರ್ ಯಂಗ್ ಒನ್ಸ್ ಥ್ರೂ ದಿಸ್ ಫೆನಾಮಿನನ್ ಆರ್ ಪ್ರೋಸೆಸ್ ವಾಟ್ ವಿ ವಿಲ್ ಕಾಲ್ ರೀಪ್ರೊಡಕ್ಷನ್. ಪ್ರತಿಯೊಂದು ಜೀವನು ಕೂಡ ಸಂತಾನಾಭಿವೃದ್ಧಿ ಅನ್ನುವಂತಹ ಕ್ರಿಯೆಯ ಮೂಲಕ ತನ್ನ ಒಂದು ಸಂತಾನವನ್ನು ಮುಂದುವರಿಸಿಕೊಳ್ಳುತ್ತೆ. ಇದು ಸಂತಾನಾಭಿವೃದ್ಧಿ ಕ್ರಿಯೆ. ಪ್ರತಿಯೊಂದು ಜೀವಿಯನ್ನು ಕೂಡ ನಾವು ಇದನ್ನು ನೋಡ್ತೇವೆ. ಸಿನ್ಸ್ ಸಮ್ ಆರ್ಗ್ಯಾನಿಸಮ್ಸ್ ದಿಸ್ ರೀಪ್ರೊಡಕ್ಷನ್ ಪ್ರಾಸೆಸ್ ಇಸ್ ಸಿಂಪಲ್, ದಟ್ ಮೀನ್ಸ್ ದಟ್ ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸಸ್ ಸಿಂಪ್ಲಿ ಇನ್ ದಿ ಓನ್ ವೇ. ಬಟ್ ಇನ್ ಹೈಯರ್ ಆರ್ಗ್ಯಾನಿಸಮ್ ದಿಸ್ ಪ್ರಾಸೆಸ್ ಆಫ್ ರೀಪ್ರೊಡಕ್ಷನ್ ಇಸ್ ಎ ಕಾಂಪ್ಲೆಕ್ಸ್ ಪ್ರಾಸೆಸ್. ಕೆಲವು ಜೀವಿಗಳಲ್ಲಿ ಏನು ಸಂತಾನಾಭಿವೃದ್ಧಿ ಅಂತ ಹೇಳ್ತೇವೆ, ಇದು ಸರಳವಾಗಿ ನಡೆಯುವಂಥದ್ದು. ಈ ಸರಳ ಕ್ರಿಯೆಯಿಂದ ಏನು ಮಾಡುತ್ತೆ, ಆ ಜೀವಿ ತನ್ನ ಸಂತಾನವನ್ನು ಮುಂದುವರಿಸ್ಕೊಡುತ್ತೆ, ಹೊಸದಾಗಿರುವಂತಹ ಸಂತಾನವನ್ನು ಕೊಡುತ್ತೆ. ಹಾಗೆ ಮುಂದುವರೆದಿರ್ತಕ್ಕಂತಹ ಪ್ರಾಣಿಗಳಲ್ಲೂ ಕೂಡ ಈ ಒಂದು ಕ್ರಿಯೆ ನಡೆಯುತ್ತೆ. ಆದರೆ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥದ್ದು ಯಾವುದು, ರೀಪ್ರೊಡಕ್ಷನ್, ಸಂತಾನಾಭಿವೃದ್ಧಿ ಅಂತ ಕರಿತೇವೆ. ಸೊ ರೀಪ್ರೊಡಕ್ಷನ್ ಇಟ್ ಈಸ್ ಒನ್ ಆಫ್ ದಿ ಲಿವಿಂಗ್ ಆಸ್ಪೆಕ್ಟ್ ಆಫ್ ಆಲ್ ಆರ್ಗ್ಯಾನಿಸಮ್ಸ್ ಇನ್ಕ್ಲೂಡಿಂಗ್ ಲೋಯರ್ ಟು ಹೈಯರ್ ಆರ್ಗ್ಯಾನಿಸಮ್ಸ್. ಸೊ ಲೆಟ್ ವಿ ಡಿಸ್ಕಸ್ ಅಬೌಟ್ ವಿಚ್ ಟೈಪ್, ವಾಟ್ ಟೈಪ್ ಆಫ್ ರೀಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್, ಹೌ ದೇ ರೀಪ್ರೊಡ್ಯೂಸ್ ಅಂಡ್ ಗಿವ್ ರೈಸ್ ಆಫ್ ಸ್ಪ್ರಿಂಗ್ಸ್. ಬಿಫೋರ್ ದಟ್ ವಾಟ್ ಈಸ್ ಮೀಂಟ್ ಬೈ
ಲೈಫ್ ಸ್ಪ್ಯಾನ್. ಈಗ ಅದಕ್ಕಿಂತ ಮೊದಲು ನಾವು ಜೀವಿತ ಕಾಲಾವಧಿ ಅಂದ್ರೆ ಏನು ಅಂತ ನೋಡಬೇಕಾಗುತ್ತೆ. ಅದನ್ನು ನಾವೇನಂತ ಕರಿತೇವೆ, ಲೈಫ್ ಸ್ಪ್ಯಾನ್ ಅಂತ ಕರಿತೇವೆ. ಲೈಫ್ ಸ್ಪ್ಯಾನ್ ಮೀನ್ಸ್ ಎವ್ರಿ ಆರ್ಗಾನಿಸಮ್ ಕ್ಯಾನ್ ಲಿವ್ ವಿತ್ ಎ ಸರ್ಟನ್ ಪೀರಿಯಡ್ ಆಫ್ ಟೈಮ್. ದಟ್ ಪೀರಿಯಡ್ ಈಸ್ ಕಾಲ್ಡ್ ಆಸ್ ಲೈಫ್ ಸ್ಪ್ಯಾನ್. ಪ್ರತಿಯೊಂದು ಜೀವನೂ ಕೂಡ ಒಂದು ನಿರ್ದಿಷ್ಟ ಕಾಲಾವಧಿಯವರೆಗೆ ಜೀವಿಸುತ್ತೆ. ಒಂದು ಅಪ್ರಾಕ್ಸಿಮೇಟ್ ಡ್ಯೂರೇಷನ್ವರೆಗೂ, ಪೀರಿಯಡ್ವರೆಗೂ ಜೀವಿಸುತ್ತೆ. ಆ ಪೀರಿಯಡನ್ನು, ಆ ಕಾಲಾವಧಿಯನ್ನು ನಾವು ಲೈಫ್ ಸ್ಪ್ಯಾನ್ ಅಂತ ಕರಿತೇವೆ. ಅದರ ಜೀವಿತ ಕಾಲಾವಧಿ ಅಂತ ನಾವು ಹೇಳ್ತೇವೆ. ಸೊ ಡೆಫಿನಿಷನ್ ಫಾರ್ ಲೈಫ್ ಸ್ಪ್ಯಾನ್, ದಟ್ ಈಸ್ ದಿ ಪೀರಿಯಡ್ ಫ್ರಮ್ ಬರ್ತ್ ಟು ದಿ ನ್ಯಾಚುರಲ್ ಡೆತ್. ದಟ್ ಪೀರಿಯಡ್ ಈಸ್ ಕಾಲ್ಡ್ ಆಸ್ ಲೈಫ್ ಸ್ಪ್ಯಾನ್. ಏನಂತ ಡಿಫೈನ್ ಮಾಡ್ಬೋದು ಇದನ್ನ, ದಿ ಪೀರಿಯಡ್ ಫ್ರಮ್ ಬರ್ತ್ ಟು ದಿ ನ್ಯಾಚುರಲ್ ಡೆತ್. ಹುಟ್ಟಿನಿಂದ ಹಿಡಿದು ಸ್ವಾಭಾವಿಕ ಸಾವಿನವರೆಗೆ ನಡುವೆ ಇರುವಂತಹ ಆ ಅವಧಿಯನ್ನ ಆ ಜೀವಿಯ ಕಾಲಾವಧಿ, ನಿರ್ದಿಷ್ಟ ಕಾಲಾವಧಿ, ಜೀವಿತ ಕಾಲಾವಧಿ ಅಂತ ನಾವು ಪರಿಗಣಿಸ್ತೇವೆ. ಅದನ್ನು ನಾವು ಲೈಫ್ ಸ್ಪ್ಯಾನ್ ಅಂತ ಹೇಳ್ತೇವೆ. ಸೊ ಲೈಫ್ ಸ್ಪ್ಯಾನ್ ದಟ್ ಪೀರಿಯಡ್ ಈಸ್ ನಾಟ್ ಸೇಮ್ ಇನ್ ಆಲ್ ಆರ್ಗ್ಯಾನಿಸಮ್ಸ್. ಸೊ ಇಟ್ ಈಸ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಫ್ರಮ್ ಲೋಯರ್ ಟು ಹೈಯರ್. ಈ ಲೈಫ್ ಸ್ಪ್ಯಾನ್ ಅಂತಕ್ಕಂಥದ್ದು ಏನಿದೆ, ಪ್ರತಿಯೊಂದು ಜೀವಿನಲ್ಲೂ ಕೆಳಮಟ್ಟದಿಂದ ಹಿಡಿದು ಉನ್ನತ ಮಟ್ಟದ ಜೀವಿಯವರೆಗೂ ಏನಾಗಿರುತ್ತೆ, ಬೇರೆ ಬೇರೆ ಆಗಿರುತ್ತೆ. ಆ ಒಂದು ಪೀರಿಯಡ್ ಏನಾಗಿರ್ತದೆ, ಬೇರೆ ಬೇರೆ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ಲುಕ್ ಅಟ್ ದೀಸ್ ಎಕ್ಸಾಂಪಲ್ಸ್. ಸೊ ದೋಸ್ ಎಕ್ಸಾಂಪಲ್ಸ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಸೊ ಎಕ್ಸಾಂಪಲ್ಸ್ ಆಫ್ ಡಿಫ್ರೆಂಟ್ ಲೈಫ್ ಸ್ಪ್ಯಾನ್ ಆಫ್ ಆರ್ಗ್ಯಾನಿಸಮ್ಸ್ ಫಾರ್ ಪ್ಲಾಂಟ್ ಸೈಡ್, ಕೆಲವು ಉದಾಹರಣೆಗಳನ್ನು ನಾವು ಇಲ್ಲಿ ಕೊಡ್ತಾ ಅಭ್ಯಾಸ ಮಾಡೋಣ. ಲೈಫ್ ಸ್ಪ್ಯಾನ್ ಹೇಗೆ ಡಿಫರ್ ಆಗಿರ್ತದೆ ಒಂದೊಂದು ಆರ್ಗ್ಯಾನಿಸಮ್ನಿಂದ ಮತ್ತೊಂದು ಆರ್ಗ್ಯಾನಿಸಮ್ಗೆ, ಕೆಲವು ಉದಾಹರಣೆಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಪ್ಲಾಂಟ್ ಸೈಡಿಗೆ ಬರೋಣ. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಆಫ್ ರೈಸ್ ಪ್ಲಾಂಟ್, ಏನು ನೀವು ಭತ್ತ ಅಂತ ಹೇಳ್ತೇವಲ್ಲ ಅದು ರೈಸ್ ಪ್ಲಾಂಟ್. ಸೊ ದಿ ಲೈಫ್ ಸ್ಪ್ಯಾನ್ ಈಸ್ ಅಬೌಟ್ 3 to 4 months. ಮೂರಿಂದ 4 ತಿಂಗಳ ಕಾಲಾವಧಿಯವರೆಗೆ ಅದು ಬದುಕತ್ತೆ, ತಮ್ಗೆ ಗೊತ್ತಿದೆ ಹೌದಲ್ವಾ. ಬನಾನ ಏನು, ಬಾಳೆಹಣ್ಣಿನ ಗಿಡ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಲೈಫ್ ಸ್ಪ್ಯಾನ್ ಎಷ್ಟಿರ್ತದೆ, ಅದರ ಪೀರಿಯಡ್ ಎಷ್ಟಿರ್ತದೆ ಅಂದಾಗ 1 to 2 years, 1 to 2 ವರ್ಷದವರೆಗೆ ನಾವು ಅದನ್ನ ಒಂದು ಲೈಫ್ ಸ್ಪ್ಯಾನ್ ಅನ್ನ ನೋಡ್ಬೋದು. ಹಾಗೆ ಬ್ಯಾನಿಯನ್ ಟ್ರೀ ಇದೆ, ಆಲದ ಮರ, ಇಲ್ಲಿ ಇದರದ ಲೈಫ್ ಸ್ಪ್ಯಾನ್ ಎಷ್ಟಿರ್ಬೋದು ಅಂದಾಗ 200 to 500 years, 200 to 500 ವರ್ಷಗಳವರೆಗೆ ಅದು ಜೀವಿಸುತ್ತೆ. ಬ್ಯಾನಿಯನ್ ಟ್ರೀ ಅಂತ ಹೇಳ್ತೇವೆ, 200 to 500 ವರ್ಷಗಳವರೆಗೆ ಜೀವಿಸುತ್ತೆ. ದ್ಯಾನ್ ವೀಟ್ ಪ್ಲಾಂಟ್ 3 to 4 months, ಮೇಲ್ಸ್ ಅಗೇನ್ 3 to 4 months. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಆಫ್ ಲೈಫ್ ಸ್ಪ್ಯಾನ್ ಇನ್ ಡಿಫ್ರೆಂಟ್ ಪ್ಲಾಂಟ್ಸ್. ನೌ ಕಮಿಂಗ್ ಟು ದಿ ಆನಿಮಲ್ ಸೈಡ್, ಈಗ ಹಾಗೆ ಕೆಲವು ಆನಿಮಲ್ ಸೈಡ್ ಅಲ್ಲಿ ನಾವು ನೋಡ್ತಾ ಹೋಗೋಣ, ಫ್ರಮ್ ಲೋಯರ್ ಟು ಹೈಯರ್ ಆನಿಮಲ್ ಕ್ಯಾಟಗರಿ. ಸೊ ಕಮಿಂಗ್ ಟು ದಿ ಫಸ್ಟ್ ಒನ್, ಇನ್ ಕೇಸ್ ಆಫ್ ಮಾತ್ ಆರ್ ಬಟರ್ಫ್ಲೈ, ಏನು ಚಿಟ್ಟೆ ಅಂತ ಹೇಳ್ತಿರಲ್ಲ, ಅದರ ಲೈಫ್ ಸ್ಪ್ಯಾನ್ ಎಷ್ಟಿದೆ, ಸೊ 2 weeks, 2 ವಾರಗಳವರೆಗೆ ಅದು ಜೀವಿಸುತ್ತೆ. ಹಾಗೆ ಇನ್ ಕೇಸ್ ಆಫ್ ಫ್ರೂಟ್ ಫ್ಲೈ, ದಟ್ ಈಸ್ ದಿ ಸೈಂಟಿಫಿಕ್ ನೇಮ್ ಆಫ್ ಫ್ರೂಟ್ ಫ್ಲೈ, ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್. ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್ ಅಂತ ಹೇಳ್ತೀವಿ ಫ್ರೂಟ್ ಫ್ಲೈಗೆ. ನೀವೊಂದು ಹಣ್ಣಿನ ಸಿಪ್ಪೆಯನ್ನು ತೆಗೆದು ಹಾಕಿದಾಗ ಅದರ ಸುತ್ತಲೂ ಈ ಸಣ್ಣ ಸಣ್ಣದಾಗಿರ್ತಕ್ಕಂತಹ ಹುಳುಗಳನ್ನು ನಾವು ನೋಡ್ತೇವೆ ಅಲ್ವಾ, ಫ್ಲೈಸ್ ಅನ್ನು ನೋಡ್ತೀವಿ, ಅದನ್ನೇ ನಾವು ಫ್ರೂಟ್ ಫ್ಲೈಸ್ ಅಂತ ಕರಿತೇವೆ, ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್. ಸೊ ದಿ ಲೈಫ್ ಸ್ಪ್ಯಾನ್ ಆಫ್ ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್ ಇಸ್ ಅಬೌಟ್ 1 week ಆರ್ 7 days, 1 ವಾರ ಜೀವಿಸುತ್ತೆ ಅಥವಾ 7 ದಿನಗಳವರೆಗೆ. ಹಾಗೆ ಇನ್ ಕೇಸ್ ಆಫ್ ಕೌ 20 to 30 years, ಇನ್ ಕೇಸ್ ಆಫ್ ಡಾಗ್ 20 to 25 years, ಇನ್ ಕೇಸ್ ಆಫ್ ಟಾರ್ಟಾಯ್ಸ್ ಆಮೆ ಅಂತ ಹೇಳ್ತಿರಲ್ಲ ಅದು 150 years, then ಹಾರ್ಸ್ 60 years, ಕ್ರೊಕೊಡೈಲ್ 50 to 60
70 years. So these are the different examples for plant and animal side of different lifespans. They have an approximate period of days of lifespan. ಅದರದೇ ಆಗಿರ್ತಕ್ಕಂತಹ ಒಂದು ಜೀವಿತ ಕಾಲಾವಧಿಯನ್ನು ಹೊಂದಿರುವಂಥದ್ದು. ಸೊ ದಟ್ ಈಸ್ ದ ಡೆಫಿನಿಷನ್ ಫಾರ್ ಲೈಫ್ ಸ್ಪ್ಯಾನ್ ಆ್ಯಂಡ್ ಎಕ್ಸಾಂಪಲ್ಸ್ ಫಾರ್ ಲೈಫ್ ಸ್ಪ್ಯಾನ್ ಆಫ್ ಡಿಫರೆಂಟ್ ಪ್ಲಾಂಟ್ಸ್ ಆ್ಯಂಡ್ ಡಿಫರೆಂಟ್ ಆನಿಮಲ್ಸ್. ನೌ ಕಮಿಂಗ್ ಟು ದಿ ರಿಪ್ರೊಡಕ್ಷನ್. ಸೊ ರಿಪ್ರೊಡಕ್ಷನ್, ವಾಟ್ ಈಸ್ ದ ಡೆಫಿನಿಷನ್ ಫಾರ್ ರಿಪ್ರೊಡಕ್ಷನ್? ಸಂತಾನಾಭಿವೃದ್ಧಿ ಅಂದರೆ ಏನು? Reproduction, it is defined as it is a biological process in which an organism reproduces offsprings or young ones or individuals of their own kind. That is the definition for reproduction. ಏನು ಸಂತಾನಾಭಿವೃದ್ಧಿ ಅಂದರೆ ಏನಂತ ನಾವು ಅದನ್ನು ಹೇಳ್ಬೋದು, ಯಾವ ರೀತಿ ನಾವು ಅದನ್ನು ಸಮರ್ಥಿಸ್ಬೋದು, ಡಿಫೈನ್ ಮಾಡ್ಬೋದು ಅಂತಕ್ಕ ಪ್ರತಿಯೊಂದು ವರ್ಗ ಎಂಥ ಒಂದು ಕ್ರಿಯೆ ಅಂತ ಹೇಳ್ಬೋದು ನಾವು. ಇಟ್ ಈಸ್ ಎ ಬಯಾಲಾಜಿಕಲ್ ಪ್ರಾಸೆಸ್, ಬಯಾಲಾಜಿಕಲ್ ಜೈವಿಕ ಕ್ರಿಯೆ, ಬಯಾಲಾಜಿಕಲ್ ಪ್ರಾಸೆಸ್ ಆಫ್ ಫೆನಾಮಿನ. ಏನಾಗುತ್ತೆ ಇಲ್ಲಿ, ಇನ್ ವಿಚ್ an organism that reproduces offsprings of their own kind, ತನ್ನದೇ ರೀತಿಯಾಗಿರ್ತಕ್ಕಂತಹ ಸಂತಾನವನ್ನ ಈ ಒಂದು ಜೈವಿಕ ಕ್ರಿಯೆಯಿಂದ ಏನ್ ಮಾಡುತ್ತೆ, ಅದು ಕೊಡುತ್ತೆ. ಇದನ್ನೇ ನಾವು ಸಂತಾನಾಭಿವೃದ್ಧಿ ಅಂತ ಹೇಳ್ತೇವೆ, ರಿಪ್ರೊಡಕ್ಷನ್ ಅಂತ ಹೇಳ್ತೇವೆ. ಒನ್ಸ್ ಅಗೇನ್ ಐ ರಿಪೀಟ್, ಸೊ ಡೆಫಿನಿಷನ್ ಫಾರ್ ರಿಪ್ರೊಡಕ್ಷನ್, ದಟ್ ಈಸ್ ಇಟ್ ಈಸ್ ಎ ಬಯಾಲಾಜಿಕಲ್ ಪ್ರಾಸೆಸ್ ಇನ್ ವಿಚ್ ಆನ್ ಆರ್ಗಾನಿಸಮ್ ಕ್ಯಾನ್ ರಿಪ್ರೊಡ್ಯೂಸಸ್ ಆಫ್ ಸ್ಪ್ರಿಂಗ್ಸ್ ಆರ್ ಯಂಗ್ ಒನ್ಸ್ ಆರ್ ಇಂಡಿವಿಜುವಲ್ಸ್ ಆಫ್ ದೇರ್ ಓನ್ ಕೈಂಡ್, ತನ್ನದೇ ರೀತಿಯಾಗಿರ್ತಕ್ಕಂಥ ಸಂತಾನವನ್ನು ನೀಡುವಂತಹ ಕ್ರಿಯೆಯನ್ನು ನಾವು ರಿಪ್ರೊಡಕ್ಷನ್ ಅಂತ ಕರೀತೇವೆ. ನಾ ಕಮಿಂಗ್ ಟು ದಿ ಟೈಪ್ಸ್ ಆಫ್ ರಿಪ್ರೊಡಕ್ಷನ್. So that biological process is not similar in all organisms. It is quite different in different organisms, from lower to higher. ಏನು ಈ ಬಯಾಲಜಿಕಲ್ ಪ್ರೋಸೆಸ್ ಅಂತ ಹೇಳಿದ್ವಿ ರಿಪ್ರೊಡಕ್ಷನ್, ಇದು ಒಂದೇ ರೀತಿ ಆಗಿರೋದಿಲ್ಲ ಎಲ್ಲ ಜೀವಿಗಳಲ್ಲೂ ಕೂಡ. ಏನಾಗಿರುತ್ತೆ, ಕೆಳಮಟ್ಟದ ವರ್ಗದಲ್ಲಿ ಒಂದು ರೀತಿಯಾಗಿ ನಡೆಯುವಂಥದ್ದು, ಹಾಗೆ ಉನ್ನತ ಮಟ್ಟದ ಅಥವಾ ಉನ್ನತ ವರ್ಗದ ಜೀವಿಗಳಲ್ಲಿ ಇನ್ನೊಂದು ರೀತಿಯಾಗಿ ನಡೆಯುತ್ತೆ ಅಂದರೆ. ಸೊ ಇನ್ ಲೋಯರ್ ಆರ್ಗ್ಯಾನಿಸಮ್ಸ್ ರಿಪ್ರೊಡಕ್ಷನ್ ಈಸ್ ವೆರಿ ಸಿಂಪಲ್ ಪ್ರೋಸೆಸ್. ಯಾಕೆ, ಅವುಗಳ ಒಂದು ರಚನೆಯೂ ಕೂಡ ಸಿಂಪಲ್ ಆಗಿರ್ತದೆ ಕೆಳಮಟ್ಟದ ಜೀವಿಗಳಲ್ಲಿ. ಹಾಗಾಗಿ ಸರಳವಾಗಿ ಏನು ಮಾಡುತ್ತೆ, ಸಂತಾನವನ್ನು ನೀಡುತ್ತೆ, ಅದರದೇ ಸರಳ ರೀತಿಯಲ್ಲಿ ಅದು ಸಂತಾನವನ್ನು ನೀಡುತ್ತೆ. ಬಟ್ ಇನ್ ಹೈಯರ್ ಆರ್ಗ್ಯಾನಿಸಮ್ಸ್ ಇಟ್ ಈಸ್ ಅ ಕಾಂಪ್ಲೆಕ್ಸ್ ಪ್ರೋಸೆಸ್, ಸ್ವಲ್ಪ ವಿಭಿನ್ನವಾಗಿರುವಂಥದ್ದು. Why it is said to be complex process? Because in higher organisms, reproduction includes some events. ಕೆಲವು ಘಟ್ಟಗಳನ್ನು ಹೊಂದಿದೆ ಎಲ್ಲಿ, ರಿಪ್ರೊಡಕ್ಷನ್ ಅಲ್ಲಿ. ಹಾಗಾಗಿ ಅಲ್ಲಿ ನಾವು ಕಾಂಪ್ಲೆಕ್ಸ್ ಪ್ರೋಸೆಸ್ ಅಂತ ಕರೀತೇವೆ. ನಾವು ಸೊ ದಿ ಟೈಪ್ಸ್ ಆಫ್ ರಿಪ್ರೊಡಕ್ಷನ್, ಈಗ ನಾವು ಅದನ್ನು ಟೈಪ್ಸ್ ಅನ್ನು ನೋಡೋಣ, ಹೇಗೆ ನಡೆಯುತ್ತೆ ರಿಪ್ರೊಡಕ್ಷನ್. ಈಗ ತಾನೇ ಹೇಳಿದ್ವಿ ನಾವು ಅದು ಸಿಮಿಲರ್ ಆಗಿರೋದಿಲ್ಲ ಎಲ್ಲ ಜೀವಿಗಳಲ್ಲೂ ಕೂಡ. ಹಾಗಾದ್ರೆ ಯಾವ ಟೈಪಲ್ಲಿ ಈ ರಿಪ್ರೊಡಕ್ಷನ್ ನಡೆಯುತ್ತೆ? ನಾ ಕಮಿಂಗ್ ಟು ದಿ ಟೈಪ್ಸ್ ಆಫ್ ರಿಪ್ರೊಡಕ್ಷನ್, ದೇರ್ ಆರ್ ಇಂಡಿವಿಜುವಲಿ ವಿ ಕ್ಯಾನ್ ಕ್ಲಾಸಿಫೈ ದ ರಿಪ್ರೊಡಕ್ಷನ್ ಇನ್ ಟು ಟೂ ಟೈಪ್ಸ್. ನಾವು ಎರಡು ರೀತಿನಲ್ಲಿ ಪ್ರೊಡಕ್ಷನ್ ಅನ್ನ ಇಲ್ಲೇನ್ ಮಾಡ್ತೇವೆ, ಕ್ಲಾಸಿಫೈ ಮಾಡ್ತೀವಿ, ಎರಡು ರೀತಿಯಲ್ಲಿ ಕ್ಲಾಸಿಫೈ ಮಾಡ್ತೀವಿ. ದಟ್ ಇಸ್ ಟೈಪ್ಸ್ ಆಫ್ ರಿಪ್ರೊಡಕ್ಷನ್, ವೆರಿ ಇಂಪಾರ್ಟೆಂಟ್ ಫಾರ್ ಬೋತ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ದೇ ಮೇ ಆಸ್ಕ್ ಫಾರ್ ದಿಸ್ ಕ್ವೆಶನ್ ಫಾರ್ 2 marks, ಎರಡು ಅಂಕಗಳಿಗೆ ಕೇಳ್ತಾರೆ. ಮೆನ್ಷನ್ ದಿ ಟೈಪ್ಸ್ ಆಫ್ ರಿಪ್ರೊಡಕ್ಷನ್,
ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ರಿಪ್ರೊಡಕ್ಷನ್ ನೇಮ್ಲಿ ಯಾವ್ದದು ಅಂದಾಗ ಸೊ ಟೈಪ್ಸ್ ಆಫ್ ರಿಪ್ರೊಡಕ್ಷನ್ ನೇಮ್ಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂಡ್ ಸೆಕ್ಷುವಲ್ ರಿಪ್ರೊಡಕ್ಷನ್ ನೋಡಿ ಎರಡು ರೀತಿಯಲ್ಲಿ ನಾವದನ್ನ ಕ್ಲಾಸಿಫೈ ಮಾಡ್ತೇವೆ ಒಂದು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳ್ತೇವೆ ಎರಡನೇದಾಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕರಿತೇವೆ ಕಮಿಂಗ್ ಟು ದಿ ಫಸ್ಟ್ ಟೈಪ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಸೊ ವಾಟ್ ಇಸ್ ಮೈಂಡ್ ಬೈ ಎ ಸೊ ಎ ಮೀನ್ಸ್ ಅಬ್ಸೆಂಟ್ ವಾಟ್ ಅಬ್ಸೆಂಟ್ ಇನ್ ದಟ್ ಟೈಪ್ ಆಫ್ ರಿಪ್ರೊಡಕ್ಷನ್ ಆಫ್ ದಟ್ ಫೆನಾಮಿನನ್ ಆರ್ ಪ್ರೊಸೆಸ್ ಸೊ ಇನ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ದೇರ್ ಇಸ್ ನೋ ಗೇಮೆಟ್ ಫಾರ್ಮೇಷನ್ Gamete formation is totally absent in this type of reproduction. ಹಾಗಾಗಿ ಇದನ್ನ ಅಸೆಕ್ಷುವಲ್ ಅಂತ ಕರೀತೇವೆ ಏನು ಎ ಮೀನ್ಸ್ ಏನು ಅಬ್ಸೆಂಟ್ ಅಂತ ಹೇಳ್ತೇವೆ ಏನು ಅಬ್ಸೆಂಟ್ ಆಗಿರ್ತೀವಿ ಗೇಮೆಟ್ ಫಾರ್ಮೇಷನ್ ಆಗೋದಿಲ್ಲ ಯು ದಿ ಟಾಪ್ ಗೇಮೆಟ್ ಮೇಲ್ ಗೇಮೆಟ್ ಅಂಡ್ ಫೀಮೇಲ್ ಗೇಮೆಟ್ ಯಾವ ಟೈಮ್ ಸ್ಟಾರ್ಟ್ ಫಸ್ಟ್ ಪಿ ಯು ಸಿ ಸೊ ಗೇಮೆಟ್ ಅಂದ್ರೆ ನಿಮಗೆ ಗೊತ್ತಿದೆ ಆ ಗೇಮೆಟ್ ಏನಾಗತ್ತೆ ಇಲ್ಲಿ ಫಾರ್ಮೇಷನ್ ಆಗೋದಿಲ್ಲ ಹಾಗಾಗಿ ನಾವು ಇದನ್ನ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕರಿತೇವೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಎ ಮೀನ್ಸ್ ಅಬ್ಸೆಂಟ್ ದಟ್ ಮೀನ್ಸ್ ದೇರ್ ಇಸ್ ನೋ ಫಾರ್ಮೇಷನ್ ಆಫ್ ಗೇಮೆಟ್ ಯಾವ ಗೇಮೆಟ್ ಕೂಡ ಫಾರ್ಮೇಷನ್ ಆಗೋದಿಲ್ಲ ಸೊ ವಾಟ್ ಆರ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಹಾಗಾದ್ರೆ ಯಾವ ಮುಖ್ಯ ಗುಣಗಳನ್ನು ನಾವಿಲ್ಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ನೋಡಬಹುದು ಅಂದಾಗ ಸೊ ಹಿಯರ್ ದಿ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಸೊ ಇಟ್ ಈಸ್ ಅ ಸಿಂಪಲ್ ಪ್ರೋಸೆಸ್ ಇಟ್ ಈಸ್ ಅ ಸಿಂಪಲ್ ಪ್ರೊಸೆಸ್ ಪ್ರೊಸೆಸ್ ದೆನ್ ಸೆಕೆಂಡ್ ಒನ್ ಓನ್ಲಿ ಒನ್ ಪೇರೆಂಟ್ ಕ್ಯಾನ್ ಇನ್ವಾಲ್ವ್ ಓನ್ಲಿ ಒನ್ ಪೇರೆಂಟ್ ಕ್ಯಾನ್ ಇನ್ವಾಲ್ವ್ Then third one, no gamete formation. No gamete formation. Then fourth one, there is no variation. There is no variation. So these are main characteristic feature of this type of reproduction. That is asexual reproduction. ಏನು ಮುಖ್ಯ ಗುಣಲಕ್ಷಣಗಳನ್ನ ನಾವು ನೋಡಬಹುದು ಈ ವಿಧದಲ್ಲಿ ಅಂದಾಗ ಒಂದೇದು ಇಟ್ ಇಸ್ ಅ ಸಿಂಪಲ್ ಪ್ರೋಸೆಸ್ ಐ ಆಲ್ರೆಡಿ ಟೋಲ್ಡ್ ಯು ಬಹಳ ಸರಳವಾಗಿ ನಡೆಯುವಂಥದ್ದು ಎರಡನೇದು ಓನ್ಲಿ ಒನ್ ಪೇರೆಂಟ್ ಕ್ಯಾನ್ ಇನ್ವಾಲ್ವ್ ಈ ಒಂದು ರಿಪ್ರೊಡಕ್ಷನ್ ಅಲ್ಲಿ ಸಂತಾನಾಭಿವೃದ್ಧಿ ಕ್ರಿಯೆಯಲ್ಲಿ ಒಂದೇ ಪೇರೆಂಟ್ ಮಾತ್ರ ಇನ್ವಾಲ್ವ್ ಆಗುತ್ತೆ ಒನ್ ಪೇರೆಂಟ್ ಅಲ್ಲಿ ಬಾಡಿ ಮಾತ್ರ ಇನ್ವಾಲ್ವ್ ಆಗ್ತದೆ ಹಾಗೆ ಥರ್ಡ್ ಒನ್ ನೋ ಗೇಮೆಟ್ ಫಾರ್ಮೇಷನ್ ಗೇಮೆಟ್ ಫಾರ್ಮೇಷನ್ ಆಗೋದೇ ಇಲ್ಲ ಹಾಗಾಗಿ ಏನ್ಸ್ ಇಟ್ ಇಸ್ ಕಾಲ್ಡ್ ಸಿಂಪಲ್ ಪ್ರೋಸೆಸ್ ಹಾಗಾಗಿ ಇದನ್ನು ಸರಳ ಒಂದು ಕ್ರಿಯೆ ಅಂತ ನಾವು ಕರಿತೇವೆ ದೆನ್ ಲಾಸ್ಟ್ ಒನ್ ದೇರ್ ಇಸ್ ನೋ ವೇರಿಯೇಷನ್ ಬದಲಾವಣೆಗಳನ್ನು ನೋಡೋದಿಲ್ಲ ಇನ್ ಆಫ್ ಸ್ಪ್ರಿಂಗ್ಸ್ ಆರ್ ಯಂಗ್ ವರ್ನ್ಸ್ ನಾವು ಏನು ಬಂದಿರತಕ್ಕಂಥ ಸಂತಾನದಲ್ಲಿ ಬದಲಾವಣೆಯನ್ನು ನಾವು ನೋಡೋದಿಲ್ಲ ಆಸ್ ಇಟ್ ಈಸ್ ಪೇರೆಂಟ್ ಹೇಗಿರುತ್ತೋ ಆ ರೀತಿಯಲ್ಲೇ ಇರ್ತದೆ ಆಫ್ ಸ್ಪ್ರಿಂಗ್ಸ್ ಸೊ ದೇರ್ ಇಸ್ ನೋ ವೇರಿಯೇಷನ್ ಬದಲಾವಣೆ ಇರೋದಿಲ್ಲ ಇನ್ ಆಫ್ ಸ್ಪ್ರಿಂಗ್ಸ್ ಸೊ ದೀಸ್ ಆರ್ ಫೋರ್ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇದನ್ನು ನಾವು ಮುಖ್ಯ ಗುಣಗಳಾಗಿ ನೋಡಬಹುದು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ದೆನ್ ಸೊ ಇನ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಪೇರೆಂಟ್ಸ್ ಪೇರೆಂಟ್ ಆರ್ ಪೇರೆಂಟಲ್ ಬಾಡಿ ರಿಪ್ರೊಡ್ಯೂಸರ್ಸ್ offsprings all offsprings are identical or similar in their structure and appearance yenu asexual reproduction alli a parental body inda hosa santana barutte aa santanadalli irthakkanta yenu young ones enide ellavu kuda tadrupigalagirtave onde reethi irthade similar agirtade ಯಾವುದರಲ್ಲಿ ಸಿಮಿಲರ್ ಆಗಿರ್ತದೆ ಅದು ಮಾರ್ಫಾಲಜಿಕಲ್ ನೋಡೋದರಲ್ಲಿ ಕೂಡ ಅಪಿಯರೆನ್ಸ್ ಅಲ್ಲೂ ಸಿಮಿಲರ್ ಆಗಿರ್ತದೆ ದೆನ್ ಜೆನೆಟಿಕ್ ಅಲ್ಲಿ
ಅನುವಂಶೀಯವಾಗಿಯೂ ಕೂಡ ಸಿಮಿಲರ್ ಆಗಿರ್ತದೆ. ಆರ್ಗ್ಯಾನಿಸಮ್ಸ್ ಯಂಗ್ ಒನ್ಸ್ ದೋಸ್ ಆರ್ ಕಾಲ್ಡ್ ಕ್ಲೋನ್ಸ್. ಅವುಗಳನ್ನು ನಾವು ಏನಂತ ಕರಿತೇವೆ, ಕ್ಲೋನ್ಸ್ ಅಂತ ಕರಿತೇವೆ. ಸೊ ಇನ್ ಎ ಸೆಕ್ಷುವಲ್ ರಿಪ್ರೊಡಕ್ಷನ್ ಪೇರೆಂಟಲ್ ಬಾಡಿ ಸಿಂಗಲ್ ಪೇರೆಂಟಲ್ ಬಾಡಿ ಕ್ಯಾನ್ ರಿಪ್ರೊಡ್ಯೂಸ್ ಆಫ್ ಸ್ಪ್ರಿಂಗ್ಸ್ ಆಲ್ ಆಫ್ ಸ್ಪ್ರಿಂಗ್ಸ್ ಆರ್ ಯಂಗ್ ಒನ್ಸ್ ಆರ್ ಸಿಮಿಲರ್ ಆರ್ ಐಡೆಂಟಿಕಲ್ ಇನ್ ದೇರ್ ಮಾರ್ಫಾಲಜಿಕಲ್ ಆ್ಯಂಡ್ ಆಸ್ ವೆಲ್ ಆಸ್ ಜೆನೆಟಿಕಲ್ ಅಪಿಯರೆನ್ಸ್. ಎರಡರಲ್ಲೂ ಕೂಡ ಸಿಮಿಲರ್ ಆಗಿರ್ತದೆ. Those are said to be clones. ಅವುಗಳನ್ನು ನಾವು ಕ್ಲೋನ್ಸ್ ಅಂತ ಕರಿತೇವೆ. ನೆನಪಲ್ಲಿಟ್ಕೊಳ್ಬೇಕು ನೀವು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬೋರ್ಡ್ ಎಕ್ಸಾಮಿನೇಷನ್. ದೇ ಮೇ ಆಸ್ಕ್ ಫಾರ್ ಒನ್ ಮಾರ್ಕ್ ದಿಸ್ ಕ್ವೆಶನ್. ಡಿಫೈನ್ ಕ್ಲೋನ್ ಆರ್ ವಾಟ್ ಆರ್ ಕ್ಲೋನ್ಸ್. ನಾ ಡೆಫಿನೇಷನ್ ಫಾರ್ ಕ್ಲೋನ್ಸ್. ಹಾಗಾದರೆ ಯಾವ ರೀತಿ ಡಿಫೈನ್ ಮಾಡ್ಬೋದು ಕ್ಲೋನ್ಸ್ ಅಂದರೆ? ಕ್ಲೋನ್ಸ್ ಆರ್ ನಾ ಡೆಫಿನೇಷನ್ ಫಾರ್ ಕ್ಲೋನ್ಸ್ ಕ್ಲೋನ್ಸ್ ಆರ್ ಮಾರ್ಫಾಲಜಿಕಲಿ ಆ್ಯಂಡ್ ಜೆನೆಟಿಕಲಿ ಸಿಮಿಲರ್ ಆರ್ಗ್ಯಾನಿಸಮ್ಸ್. ಸಿಮಿಲರ್ ಆರ್ಗ್ಯಾನಿಸಮ್ಸ್ ವಾಟ್ ಇಸ್ ಎ ಕ್ಲೋನ್? ಅದನ್ನೇ ನಾವು ಕ್ಲೋನ್ಸ್ ಅಂತ ಕರಿತೇವೆ. ಸೊ ದಿಸ್ ಇಸ್ ದ ಡೆಫಿನೇಷನ್ ಫಾರ್ ಕ್ಲೋನ್ಸ್. ನೋಡಿ, ಮಾರ್ಫಾಲಜಿಕಲಿ ನೋಡುವುದಕ್ಕೂ ಹಾಗೂ ಜೆನೆಟಿಕಲಿ ಅನುವಂಶೀಯವಾಗಿಯೂ ಕೂಡ ಒಂದೇ ರೀತಿಯಾಗಿರ್ತದೆ. ತದ್ರೂಪಿ ಟ್ರೂ ಕಾಪೀಸ್ ಆಫ್ ಪೇರೆಂಟ್. ಯಾವ ರೀತಿ ಇರುತ್ತೆ ಪೇರೆಂಟ್ ಅದೇ ರೀತಿಯಾಗಿರುತ್ತೆ, ಎಕ್ಸಾಕ್ಟ್ ಕಾಪಿ ಆಗಿರುತ್ತದೆ. ಇದನ್ನು ನಾವು ಕ್ಲೋನ್ಸ್ ಅಂತ ಕರಿತೇವೆ. ನಾವು ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ವಿ ಆಲ್ಸೋ ಟರ್ಮ್ಡ್ ಆಸ್ ವೆಜಿಟೇಟಿವ್ ಪ್ರಾಪಗೇಷನ್. ಸೊ ಈಗ ಪ್ಲಾಂಟ್ ಸೈಡಿಗೆ ಬರೋಣ. ಏನು ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಇದೆ? ಸೊ ದಿಸ್ ಟೈಪ್ ಆಫ್ ರಿಪ್ರೊಡಕ್ಷನ್, ದಿಸ್ ಮೋಡ್ ಆಫ್ ರಿಪ್ರೊಡಕ್ಷನ್ ವಿ ಕ್ಯಾನ್ ಸೇ ಓನ್ಲಿ ಇನ್ ಲೋಯರ್ ಆರ್ಗ್ಯಾನಿಸಮ್ಸ್ ಇನ್ಕ್ಲೂಡಿಂಗ್ ಬೋತ್ ಪ್ಲಾಂಟ್ಸ್ ಅಂಡ್ ಆಸ್ ವೆಲ್ ಆಸ್ ಅನಿಮಲ್ಸ್. ಏನು ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಇದೆ? ಇದನ್ನ ಕೆಳವರ್ಗದ ಜೀವಿಗಳಲ್ಲಿ ನಾವು ನೋಡ್ತೇವೆ. ಬಿಕಾಸ್ ದೇ ಹ್ಯಾವ್ ಸಿಂಪಲ್ ಸ್ಟ್ರಕ್ಚರ್, ಬಾಡಿ ಸ್ಟ್ರಕ್ಚರ್, ಹ್ಯಾನ್ಸ್ ದೇ ರಿಪ್ರೊಡ್ಯೂಸ್ ಸಿಂಪ್ಲಿ. ಸರಳವಾದ ಬಾಡಿಯನ್ನು ಹೊಂದಿರ್ತದೆ, ರಚನೆಯನ್ನು ಹೊಂದಿರ್ತದೆ, ಹಾಗಾಗಿ ಸರಳ ರೀತಿಯಲ್ಲಿ ಸಂತಾನವನ್ನು ಮುಂದುವರಿಸುತ್ತೆ. ಪ್ಲಾಂಟ್ಸ್ಗೆ ಬಂದಾಗ ನಾವು ಏನು ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಇದೆ? ಸೊ ವಿ ಆಲ್ಸೋ ಟರ್ಮ್ಡ್ ಆಸ್ ವೆಜಿಟೇಟಿವ್ ಪ್ರಾಪಗೇಷನ್. ಪ್ಲಾಂಟ್ಸಲ್ಲಿ ನಾವು ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಅನ್ನೋದಕ್ಕೆ ಪರ್ಯಾಯವಾಗಿ ಮತ್ತೊಂದು ಪದವನ್ನು ನಾವು ಹೇಳ್ತೇವೆ, ಪದದಿಂದ ಕರಿತೇವೆ ನಾವು ಆ ವರ್ಡನ್ನು, ಆ ಟರ್ಮನ್ನು ಏನಂತ ಹೇಳ್ತೀವಿ ನಾವು? ವೆಜಿಟೇಟಿವ್ ಪ್ರಾಪಗೇಷನ್. ವೆಜಿಟೇಟಿವ್ ಪ್ರಾಪಗೇಷನ್. ಸೊ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ವಿ ಟರ್ಮ್ಡ್ ಆಸ್ ವೆಜಿಟೇಟಿವ್ ಪ್ರಾಪಗೇಷನ್. ವೈ ಇಟ್ ಈಸ್ ಕಾಲ್ಡ್ ವೆಜಿಟೇಟಿವ್ ಪ್ರಾಪಗೇಷನ್? ಯಾಕೆ ನಾವು ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಪ್ಲಾಂಟ್ಸಲ್ಲಿ ನಾವು ಅದನ್ನೇನು ಮಾಡ್ತೀವಿ ಕರಿತೇವೆ ಅಂದಾಗ, ಸೊ ಇನ್ ಪ್ಲಾಂಟ್ಸ್ ದಿ ನ್ಯೂಲಿ ಅರೈಸ್ ಸ್ಟ್ರಕ್ಚರ್ಸ್ ಆರ್ ನ್ಯೂಲಿ ಪ್ರಾಪಗೇಟೆಡ್ ಸ್ಟ್ರಕ್ಚರ್ಸ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್ ಬಾಡಿ ದೆನ್ ದೋಸ್ ನ್ಯೂಲಿ ಅರೈಸ್ಡ್ ಆರ್ ಪ್ರಾಪಗೇಟೆಡ್ ಸ್ಟ್ರಕ್ಚರ್ಸ್ ಡಿಟ್ಯಾಚ್ಡ್ ಆರ್ ಸಪರೇಟೆಡ್ ಫ್ರಮ್ ದಿ ಪೇರೆಂಟಲ್ ಬಾಡಿ ದೆನ್ ಡೆವಲಪ್ ಇನ್ ಟು ಎ ನ್ಯೂ ಪ್ಲಾಂಟ್. ಏನಾಗುತ್ತೆ ಇಲ್ಲಿ, ಸಸ್ಯಗಳಲ್ಲಿ ಬೇರೆ ಬೇರೆ ಭಾಗಗಳಿಂದ, ಫಾರ್ ಎಕ್ಸಾಂಪಲ್ ಫ್ರಮ್ ರೂಟ್ ಪಾಟ್ ಆರ್ ಲೀಫ್ ಪಾಟ್ ಆರ್ ಬಡ್ ಪಾಟ್ ಆರ್ ನೋಡ್ ಪಾಟ್ ಆರ್ ಇಂಟರ್ ನೋಡ್ ಪಾಟ್. ಸೊ ದೀಸ್ ಆರ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್ ಬಾಡಿ. ಸಸ್ಯದ ಬೇರೆ ಬೇರೆ ಭಾಗಗಳಿಂದ, ಬೇರಿನಿಂದ ಆಗಬಹುದು ಅಥವಾ ಕಾಂಡದಿಂದ ಆಗಬಹುದು, ಎಲೆಯ ಭಾಗದಿಂದ ಆಗಿರಬಹುದು, ಗಿಣ್ಣುವಿನ ಭಾಗದಿಂದ ಆಗಿರಬಹುದು, ಹೊಸ ರಚನೆ ಬರುತ್ತದೆ. ಆ ರಚನೆ ಏನಾಗ್ತದೆ, ಕ್ರಮೇಣ ಆ ಪೇರೆಂಟಲ್ ಬಾಡಿಯಿಂದ ಬೇರ್ಪಟ್ಟು ಹೊಸ ಸಸ್ಯವಾಗಿ ಬೆಳೆಯುತ್ತೆ. ಹಾಗಾಗಿ ಇದನ್ನು ನಾವು ಪ್ಲಾಂಟ್ಸಲ್ಲಿ ಅಸೆಕ್ಷುಯಲ್ ರಿಪ್ರೊಡಕ್ಷನ್ಗೆ ಬದಲಾಗಿ ನಾವು ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಕರಿತೇವೆ. ದೋಸ್ ನ್ಯೂಲಿ ಅರೈಸ್ಡ್ ಸ್ಟ್ರಕ್ಚರ್
ಪ್ರಾಪಗೇಷನ್ ಪ್ರಾಸೆಸ್ ಆ ರೀತಿಯಾಗಿ ಬರ್ತದೆ. ಸೊ ದೋಸ್ ನ್ಯೂಲಿ ಅರೈಸ್ಡ್ ಆರ್ ಪ್ರಾಪಗೇಟೆಡ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್. ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್ ಹೊಸದಾಗಿ ಬಂದಂತಹ ಏನು ಸ್ಟ್ರಕ್ಚರ್ ಇದೆ, ರಚನೆ ಇದೆ, ಅವುಗಳನ್ನು ನಾವು ಪ್ರಾಪಗ್ಯೂಲ್ಸ್ ಅಂತ ಕರಿತೇವೆ. ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್ ನಾವು ಡೆಫಿನೇಷನ್ ಫಾರ್ ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್. ಹಾಗಾದ್ರೆ ಏನಂತ ನಾವು ಸಮರ್ಥಿಸಬಹುದು ಪ್ಲಾಂಟ್ಸ್ ಅಲ್ಲಿ ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್ ಅಂದ್ರೆ, ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್ ಆರ್ ನ್ಯೂಲಿ ಅರೈಸ್ಡ್ ಸ್ಟ್ರಕ್ಚರ್ ಫ್ರಮ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್ ಬಾಡಿ ದೆನ್ ಡೆವಲಪ್ ಇಂಟು ಎ ನ್ಯೂ ಪ್ಲಾಂಟ್ ಸ್ಟ್ರಕ್ಚರ್. ಏನಾಗ್ತದೆ, ಬೇರೆ ಬೇರೆ ಭಾಗಗಳಿಂದ ಬಂದಂತಹ ಈ ಹೊಸದಾದ ರಚನೆಗಳು ಬೇರ್ಪಟ್ಟು ಹೊಸ ಸಸ್ಯವಾಗಿ ಏನಾಗ್ತದೆ ಡೆವಲಪ್ ಆಗ್ತದೆ. ಹಾಗಾಗಿ ಆ ಒಂದು ಹೊಸದಾದ ರಚನೆಗಳನ್ನು ನಾವು ಪ್ರಾಪಗ್ಯೂಲ್ಸ್ ಅಂತ ಕರಿತೇವೆ. ಆ ಪ್ರಾಪಗೇಷನ್ ಮುಖಾಂತರ ಬರುವುದರಿಂದ ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್ ಅಂತ ಕರಿತೇವೆ. ನಾವು ಡೆಫಿನೇಷನ್ ಫಾರ್ ಪ್ರಾಪಗ್ಯೂಲ್, ಹಾಗಾದ್ರೆ ಬರೀ ಸಿಂಗ್ಯುಲರ್ ಅನ್ನು ಪ್ರಾಪಗ್ಯೂಲ್ ಅಂದಾಗ ಏನಂತ ಡಿಫೈನ್ ಮಾಡ್ಬೋದು? ಸೊ ಪ್ರಾಪಗ್ಯೂಲ್ ನಥಿಂಗ್ ಬಟ್ ಎ ನ್ಯೂಲಿ ಅರೈಸ್ಡ್ ಸ್ಟ್ರಕ್ಚರ್ ಅಂಡ್ ಇಟ್ ಹ್ಯಾಸ್ ಕೆಪಾಬಲ್ ಟು ರಿಪ್ರೊಡ್ಯೂಸ್ ನ್ಯೂ ಪ್ಲಾಂಟ್. ಈ ಪ್ರಾಪಗ್ಯೂಲ್ ಅಂತಕ್ಕಂಥದ್ದು ಹೊಸದಾದ ರಚನೆ ಮತ್ತೆ ಹೊಸದಾದ ಪ್ಲಾಂಟ್ ಅನ್ನು ಕೊಡುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಡೆಫಿನೇಷನ್ ಫಾರ್ ಪ್ರಾಪಗ್ಯೂಲ್. ಇಟ್ ಹ್ಯಾಸ್ ಕೆಪಾಬಲ್ ಟು ರಿಪ್ರೊಡ್ಯೂಸ್ ನ್ಯೂ ಪ್ಲಾಂಟ್, ಆ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಇನ್ ಕೇಸ್ ಆಫ್ ಪ್ಲಾಂಟ್ಸ್ ವಿ ಸ್ಟಡಿ ದಟ್ ಈಸ್ ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್. ನೌ ಲೆಟ್ ವಿ ಸೀ ಸಮ್ ಎಕ್ಸಾಂಪಲ್ಸ್ ಹೌ ಇನ್ ಪ್ಲಾಂಟ್ಸ್ ಡಿಫರೆಂಟ್ ಪ್ರಾಪಗ್ಯೂಲ್ಸ್ ಇನ್ ಡಿಫರೆಂಟ್ ಪ್ಲಾಂಟ್ಸ್ ಹೌ ದೇ ಸಪರೇಟೆಡ್ ಆ್ಯಂಡ್ ಡೆವಲಪ್ಡ್ ಇನ್ ಟು ನ್ಯೂ ಪ್ಲಾಂಟ್ ಬಾಡಿ. ಈಗ ನೋಡೋಣ ಕೆಲವು ಉದಾಹರಣೆಗಳೇನಂದ್ರೆ ನಾವು ಇದನ್ನ ಅಭ್ಯಾಸ ಮಾಡ್ತಾ ಹೋಗೋಣ. ಯಾವುದನ್ನ ವೆಜಿಟೇಟಿವ್ ಪ್ರಾಪಗ್ಯೂಲ್ಸ್, ಆಲ್ ದೋಸ್ ಎಕ್ಸಾಂಪಲ್ಸ್ ಆಲ್ರೆಡಿ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರ್ತಕ್ಕಂತಹ ಆ ಎಕ್ಸಾಂಪಲ್ಸ್ ಅನ್ನ ನೋಡ್ತಾ ಹೇಗೆ ರಿಪ್ರೊಡ್ಯೂಸ್ ಆಗುತ್ತೆ ಪ್ರಾಪಗೇಟ್ ಆಗ್ತದೆ ಆ ಪ್ರಾಪಗ್ಯೂಲ್ಸ್ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಫಾರ್ ಪ್ಲಾಂಟ್ಸ್, ಸೊ ಇನ್ ಕೇಸ್ ಆಫ್ ಪೊಟ್ಯಾಟೊ, ಇನ್ ಕೇಸ್ ಆಫ್ ಪೊಟ್ಯಾಟೊ ಆಲೂಗಡ್ಡೆ ಹೌದಪ್ಪಾ, ನೀವೆಲ್ಲ ನೋಡಿರ್ತೀರಾ. ಸ್ವಲ್ಪ ಹ್ಯೂಮಿಡಿಟಿ ಜಾಸ್ತಿ ಇದ್ದಾಗ ಮೇಲೆ ಈ ರೀತಿಯಾಗಿರ್ತಕ್ಕಂಥ ನಾವು ಸ್ಟ್ರಕ್ಚರ್ ಅನ್ನ ನೋಡ್ತೇವೆ. ಇದನ್ನ ಕಾಮನ್ ಆಗಿ ನಾವು ಐಸ್ ಅಂತ ಹೇಳ್ತೀವಿ, ಕಣ್ಣುಗಳು ಅಂತ ಕರಿತೇವೆ. ಸೊ ಇದನ್ನ ಈ ಒಂದು ಸ್ಟ್ರಕ್ಚರ್ ಅನ್ನ ನಾವೇನ್ ಮಾಡ್ಬೋದು, ಕಟ್ ಮಾಡಿ ಪ್ಲಾಂಟಿಂಗ್ ಮಾಡಿದ್ರೆ ಹೊಸ ಒಂದು ಪೊಟ್ಯಾಟೊ ಪ್ಲಾಂಟ್ ಏನಾಗ್ತದೆ ಅಲ್ಲಿ ಡೆವಲಪ್ ಆಗ್ತದೆ. ಆ ಐಸ್ ಅಂತ ಏನ್ ಹೇಳ್ತೇವೆ, ಸೊ ಐಸ್ ಅನ್ನ ನಾವು ಟ್ಯೂಬರ್, ಆ ಪ್ರಾಪಗೇಷನ್ ಅನ್ನ ಟ್ಯೂಬರ್ ಅಂತ ಕರಿತೇವೆ. ಸೊ ಇನ್ ಪೊಟ್ಯಾಟೊ ವೆಜಿಟೇಟಿವ್ ಪ್ರಾಪಗೇಷನ್ ಬೈ ಆರ್ ಥ್ರೂ ಟ್ಯೂಬರ್ ಯಾವುದು ಮುಖಾಂತರ ನಡೀತದೆ? ಆ ಕಣ್ಣುಗಳು ಅಂತ ಏನಿದೆ ಮೇಲೆ ಸರ್ಫೇಸ್ ಮೇಲೆ ಏನ್ ಬರ್ತದಲ್ಲ ಆ ಸ್ಟ್ರಕ್ಚರ್ ಅನ್ನು ನೀವು ಕಟ್ ಮಾಡಿ ಅದನ್ನ ಪ್ಲಾಂಟಿಂಗ್ ಮಾಡಿದ್ರೆ ಹೊಸ ಪೊಟ್ಯಾಟೊ ಪ್ಲಾಂಟ್ ಬರ್ತದೆ. ಇನ್ ಪೊಟ್ಯಾಟೊ ಪ್ರಾಪಗೇಷನ್ ಥ್ರೂ ಯಾವ್ದ್ರಿಂದ ಆಗುತ್ತೆ, ಆ ಸ್ಟ್ರಕ್ಚರ್ ಅನ್ನ ಏನಂತ ಕರಿತೇವೆ ನಾವು ಟ್ಯೂಬರ್ ಅಂತ ಕರಿತೀವಿ. ಹಾಗೆ ಕಮಿಂಗ್ ಟು ದಿ ಸೆಕೆಂಡ್ ಎಕ್ಸಾಂಪಲ್, ಇನ್ ಕೇಸ್ ಆಫ್ ಜಿಂಜರ್ ಶುಂಠಿ, ಶುಂಠಿಯಲ್ಲಿ ನೋಡೋಣ. ನೀವೆಲ್ಲ ನೋಡಿದೀರ ಮನೆ ಮನೆ ಕೂಡ ಉಪಯೋಗಿಸ್ತೀರ ಅಲ್ವಾ, ಒಂದು ವೆಜಿಟೇಬಲ್ ಆಗಿ ಉಪಯೋಗಿಸ್ತೀರ. ಈ ತರ ನಾವು ಶುಂಠಿಯನ್ನ ನೋಡ್ತೇವೆ. ಇಲ್ಲಿ ಮೇಲ್ಭಾಗದಲ್ಲಿ ತರ ಮಾರ್ಕಿಂಗ್ಸ್ ಬರ್ತದೆ ಹೌದಾ, ಈ ನೋಡ್ ರೀಜನ್ ಅಲ್ಲಿ ಅಲ್ಲಿ ನಾವು ಈ ತರ ಸಣ್ಣ ಸಣ್ಣದಾಗಿರ್ತಕ್ಕಂತಹ ಬೇರುಗಳನ್ನ ನೋಡ್ತೇವೆ ನೋಡಿ, ಈ ತರ ಕಾಣಿಸ್ತಾ ಇರ್ತದೆ ಶುಂಠಿಯಲ್ಲಿ, ಜಿಂಜೋರಲ್ಲಿ. ಸೊ ಆ ಒಂದು ಸ್ಟ್ರಕ್ಚರ್ ಅನ್ನ ನಾವು ಕಟ್ ಮಾಡಿ ಪ್ಲಾಂಟಿಂಗ್ ಮಾಡಿದಾಗ ಹೊಸ ಒಂದು ಜಿಂಜರ್ ಪ್ಲಾಂಟ್ ಅನ್ನ ನಾವು ಪಡಿಬಹುದು ಆ ಪ್ರಾಪಗೇಷನ್ ನ ಮೂಲಕ. ಸೊ ಈ ಕೇಸ್ ಆಫ್ ಜಿಂಜರ್,
vegetative propagation through yavudu mukantara nadiyutte, that structure is called as rhizome. Adanna navu rhizome anta kariteve. ಈ ರೈಸೋಮ್ನ ಮುಖಾಂತರ ನಾವು ಹೊಸ ಜಿಂಜರ್ ಪ್ಲಾಂಟ್ಸ್ ಅನ್ನ ಏನು ಮಾಡಬಹುದು ಪ್ರಾಪಗೇಟ್ ಮಾಡಬಹುದು ಸೋ ಇದು ಇನ್ ಕೇಸ್ ಆಫ್ ಜಿಂಜರ್ ನೌ ಕಮಿಂಗ್ ಟು ದಿ ಥರ್ಡ್ ಎಕ್ಸಾಂಪಲ್ ಸೋ ಇನ್ ಕೇಸ್ ಆಫ್ ಬ್ರಯೋಫಿಲಮ್ ಪ್ಲಾಂಟ್ ಬ್ರಯೋಫಿಲಮ್ ಪ್ಲಾಂಟ್ ಲುಕ್ ಅಟ್ ದಿಸ್ ಡಯಾಗ್ರಾಮ್ ಹಿಯರ್ ಈ ಸಸ್ಯದಲ್ಲಿ ಏನಾಗ್ತದೆ ಲೀಫ್ ಇಂದ ಬರುತ್ತೆ ಹೊಸ ಸ್ಟ್ರಕ್ಚರ್ಸ್ ಏನಿದೆ So, leaf blade is very thick in the plant. So, here, newly arise the structure on the surface of leaf pod. Yenekala mele, ee tara ondu rachaneyanna naavu nodta hogtheve. Bryophyllum plant alli ele inda bartare. So, ee rachaneyanna, ee ondu structure anna naavu enanta karitheve andaga Axillary bud. Axillary bud. That the newly arising structure on the surface of the leaf pod. What will you say? The axillary bud. That pod is said to be axillary bud. Or, so, otherwise called as, Mattondu hesarinda karithivi. Axillary bud antanadru helabahudu. Athava leaf bud. Simply termed as leaf bud. Or, Epiphyllous bud. Epiphyllous bud. Nodi, mooru hesarinda karitteve. So that can be separated from the leaf part of that bryophyllum plant. Then it develops into a new plant. But vasa sasyavagi beliyutte. Ee rachaneyanna naavu axillary bud. Athava leaf bud. Athava ಎಪಿಫಿಲಸ್ ಬಡ್ ಅಂತ ಕರೀತೀವಿ ಇದು ಇನ್ ಕೇಸ್ ಆಫ್ ಬ್ರಯೋಫಿಲಮ್ ನೌ ಸೋ ಇನ್ ಅಗೇವಾ ಪ್ಲಾಂಟ್ ಇನ್ ಅಗೇವಾ ಪ್ಲಾಂಟ್ ಇನ್ನೊಂದು ಪ್ಲಾಂಟ್ ಇದೆ ಅಗೇವಾ ಅನ್ನುವಂಥದ್ದು ಲುಕ್ ಅಟ್ ದಿಸ್ ಡಯಾಗ್ರಾಮ್ ಈ ತರ ಇರುತ್ತೆ ಅದು ಅಗೇವಾ ಪ್ಲಾಂಟ್ ಹೀಗಿರ್ತದೆ ಇಲ್ಲಿ ಏನಾಗುತ್ತೆ ಮೇಲ್ಭಾಗದಲ್ಲಿ ಈ ರೀತಿಯಾಗಿರ್ತಕ್ಕಂಥ ನಾವು ಸ್ಟ್ರಕ್ಚರ್ ಅನ್ನ ನೋಡ್ತೇವೆ ಇದು ಅಗೇವಾ ಪ್ಲಾಂಟ್ ಅಲ್ಲಿ ಒಂದ್ ರೀತಿ ಕೋಕೋನಟ್ ಟೈಪ್ ಕಾಣ್ತಾ ಇರ್ತದೆ ಸೊ ಈ ತರ ಸ್ಟ್ರಕ್ಚರ್ ಅನ್ನ ನಾವು ನೋಡ್ತೇವೆ ದಿಸ್ ನ್ಯೂಲಿ ಪ್ರಾಪಗೇಟೆಡ್ ಸ್ಟ್ರಕ್ಚರ್ ದಟ್ ಪ್ರಾಪಗ್ಯೂಲ್ ಈಸ್ ಕಾಲ್ಡ್ ಆಸ್ ಬಲ್ಬಿಲ್ ಅದನ್ನ ನಾವು ಬಲ್ಬಿಲ್ ಅಂತ ಕರಿತೇವೆ ವೆಜಿಟೇಟಿವ್ ಪ್ರಾಪಗೇಷನ್ ಟೇಕ್ಸ್ ಪ್ಲೇಸ್ ಬೈ ಯಾವುದರ ಮೂಲಕ ನಡೆಯುತ್ತೆ ದಟ್ ಈಸ್ ಬಲ್ಬಿಲ್ 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 ಇಂದ ನಡೆಯುತ್ತೆ So, one more example is there, that is in case of Eichhornia, commonly called as water hyacinth. Eichhornia, commonly called as water hyacinth. Hyacinth, water hyacinth, Eichhornia. Look at this diagram. This is a number of minute roots so it is an aquatic plant idu jalachara sasya idu samanyavagi nittirthakkanta sanna neerinalli kere irabodu stream irabodu mel bagadalli beladirutte nodi hoda entire water body ana occupy maadkon bidutte idu ee plant eichhornia idike naavu common aagi water hyacinth anta kariteve ಇಲ್ಲಿ ನೋಡಿ ಈ ರೀತಿಯಾಗಿ ಪ್ರಾಪಗೇಟ್ ಆಗ್ತದೆ ಹೇಗೆ ಎಂಟೈರ್ ವಾಟರ್ ಬಾಡಿಯನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ ಅಂದಾಗ ಸೊ ದಿಸ್ ಪ್ಲಾಂಟ್ ಪ್ರಾಪಗೇಟೆಡ್ ಥ್ರೂ ಎ ಮೈನ್ಯೂಟ್ ರೂಟ್ ಲೈಕ್ ಸ್ಟ್ರಕ್ಚರ್ ದಟ್ ಪ್ರಾಪಗ್ಯೂಲ್ ಈಸ್ ಕಾಲ್ಡ್ ಆಸ್ ಆಫ್ಸೆಟ್ ಅಲ್ಲಿ ನೋಡಿ ಈ ತರ ರೂಟ್ ಮೈನ್ಯೂಟ್ ರೂಟ್ ನೋಡ್ತೀವಿ ನಾವು ಒಳ್ಳೆ ಮೆಶ್ ಲೈಕ್ ಅಪಿಯರೆನ್ಸ್ ಮೆಶ್ ತರ ಕಾಣಿಸ್ತಾ ಇರ್ತದೆ ಅದು ಪೂರ್ತಿ ಜಾಲರಿ ತರ ಹರಡ್ಕೊಂಡಿರ್ತದೆ ಸೊ ಇದನ್ನ ನಾವು ಆಫ್ಸೆಟ್ ಅಂತ ಕರಿತೇವೆ ಇದು ಎಂಟೈರ್ ವಾಟರ್ ಬಾಡಿಯನ್ನು ಆಕ್ಯುಪೈ ಮಾಡ್ಕೊಳ್ತದೆ ದಿಸ್ ಪ್ಲಾಂಟ್ ಆಲ್ಸೋ ಟರ್ನ್ಡ್ ಆಸ್ ಟೆರರ್ ಆಫ್ ಬೆಂಗಾಲ್ ಇದಕ್ಕೆ ಮತ್ತೊಂದು ಹೆಸರಿನಿಂದ ಕರಿತೇವೆ ನಾವು ಏನಂತ ಹೇಳ್ತೀವಿ ಇದಕ್ಕೆ
ಸಂಹಿತೆ ಅಂತಾಗ ಟೆರರ್ ಆಫ್ ಬೆಂಗಾಲ್ ಉಗ್ರಗಾಮಿ ಧರ್ಮದಲ್ಲಿ ಟೆರರ್ ಆಫ್ ಬೆಂಗಾಲ್ ವೈ ಇಟ್ ಈಸ್ ನೇಮ್ಡ್ ಆಸ್ ಟೆರರ್ ಆಫ್ ಬೆಂಗಾಲ್ ಯಾಕೆ ಟೆರರ್ ಆಫ್ ಬೆಂಗಾಲ್ ಅಂತ ಕರೀತೇವೆ ಅಂದಾಗ ದಟ್ ಪ್ಲಾಂಟ್ ಇನ್ ವಾಟರ್ ದಟ್ ಕನ್ಸ್ಯೂಮ್ ಆರ್ ಡ್ರೈನ್ಸ್ ಆಕ್ಸಿಜನ್ ಡಿಸಾಲ್ವ್ಡ್ ಆಕ್ಸಿಜನ್ ಇನ್ ದಿ ವಾಟರ್ that results death of aquatic animals like fishes yenagutte plant neernalli karigirthakanta ella aamlajanakavanna consume maadkon bidutte idu beliyuvaga upayogisukoltade yavaga ella oxygen anna consume maadkoltado adhe neerinalli vaasa maadtakanta jalachara animals enide fishes enide ee oxygen na korate inda yenu deficiency of dissolved oxygen ಅದರ ಕೊರತೆಯಿಂದ ಏನಾಗ್ತದೆ ಸತ್ತು ಹೋಗುತ್ತೆ ಹಾಗಾಗಿ ಇದಕ್ಕೆ ನಾವು ಟೆರರ್ ಆಫ್ ಬೆಂಗಾಲ್ ಅಂತ ಮತ್ತೊಂದು ಹೆಸರಿನಿಂದ ನಾವು ಕರೀತೇವೆ ಐಕಾರ್ನಿಯಾ ಆರ್ ವಾಟರ್ ಹಯಾಸಿಂತ್ ಪ್ಲಾಂಟ್ ಇಟ್ ಇಸ್ ಆನ್ ಅಕ್ವಾಟಿಕ್ ಪ್ಲಾಂಟ್ ಸೋ ದಿಸ್ ಪ್ಲಾಂಟ್ ಪ್ರಾಪಗೇಟೆಡ್ ಥ್ರೂ ಎ ಪ್ರಾಪಗ್ಯೂಲ್ ರೂಟ್ ಲೈಕ್ ಸ್ಟ್ರಕ್ಚರ್ ದಟ್ ಪ್ರಾಪಗ್ಯೂಲ್ ಈಸ್ ನೋನ್ ಆಸ್ ಆಫ್ಸೆಟ್ ಆಫ್ಸೆಟ್ ಅಂತ ನಾವು ಕರೀತೇವೆ ಎಲ್ಲಿ ಈ ಒಂದು ಐಕಾರ್ನಿಯಾ ಪ್ಲಾಂಟ್ ಅಲ್ಲಿ ದಟ್ ಕಮಿಂಗ್ ಟು ದಿ ಲೋಯರ್ ಕ್ಯಾಟಗರಿ ಇನ್ ಪ್ಲಾಂಟ್ಸ್ ನೋಡೋಣ ಅದರಲ್ಲಿ ಸೋ ಇನ್ ಕೇಸ್ ಆಫ್ ಈಸ್ಟ್ ಅಂಡ್ ಇನ್ ಕೇಸ್ ಆಫ್ ಪೆನಿಸಿಲಿಯಂ ಪೆನಿಸಿಲಿಯಂ ಸೋ ಇನ್ ಕೇಸ್ ಆಫ್ ಈಸ್ಟ್ ಈಸ್ಟ್ ನಥಿಂಗ್ ಬಟ್ ಎ ಫಂಗೈ ಶಿಲೀಂದ್ರ ಹೌದಲ್ವಾ ದೆನ್ ದಟ್ ಈಸ್ಟ್ ಸೈಂಟಿಫಿಕ್ ನೇಮ್ ಆಫ್ ಈಸ್ಟ್ ಸ್ಯಾಕರೋಮೈಸಿಸ್ ಸಿರಿಬೇಸಿಯೆ ದಟ್ ಈಸ್ಟ್ ಬಿಲಾಂಗ್ಸ್ ಟು ದಿ ಕ್ಲಾಸ್ ಆಸ್ಕೋಮೈಸಟಿಸ್ ಈಸ್ಟ್ ಅಂತಕ್ಕಂಥದ್ದನ್ನು ಸಾಮಾನ್ಯವಾಗಿ ಯೂಸ್ಡ್ ಇನ್ ಬೇಕರೀಸ್ ಅಂಡ್ ಆಲ್ಸೋ ಬೆವರೇಜ್ ಇಂಡಸ್ಟ್ರೀಸ್ ಪಾನೀಯಗಳ ಕೈಗಾರಿಕೆಗಳಲ್ಲಿ ತಯಾರು ಮಾಡುವಂಥ ಕೈಗಾರಿಕೆಗಳಲ್ಲಿ ಮತ್ತು ಬೇಕರಿಗಳಲ್ಲಿ ಇದನ್ನು ನಾವು ನೋಡ್ತೇವೆ ಈಸ್ಟ್ ಅನ್ನು ಉಪಯೋಗಿಸ್ತಾರೆ ಸೊ ಫರ್ಮೆಂಟ್ ಮಾಡಲಿಕ್ಕೆ ಫಾರ್ ಫರ್ಮೆಂಟೇಷನ್ ಪ್ರಾಸೆಸ್ ಆ ಬುರುಗುವಿಕೆ ಅಂತ ಹೇಳಿ ಹೇಳ್ತೇವೆ ಅದನ್ನ ಮಾಡುತ್ತೆ ಹಾಗಾದ್ರೆ ಈಸ್ಟ್ ಅಲ್ಲಿ ಯಾವ ಟೈಪ್ ಆಗುತ್ತೆ ನೋಡೋಣ ಸೊ ಇನ್ ಕೇಸ್ ಆಫ್ ಈಸ್ಟ್ ಸೊ ದಟ್ ಈಸ್ ಸೆಲ್ ಸಿಂಗಲ್ ಸೆಲ್ ದಟ್ ಪೇರೆಂಟಲ್ ಸೆಲ್ ನೌ ಇಟ್ ಪ್ರೊಡ್ಯೂಸಸ್ ಅನ್ ಔಟ್ ಗ್ರೋತ್ ದಿಸ್ ಇಸ್ ಕಾಲ್ಡ್ ಬಂಚ್ ಅದೇನಾಗ್ತದೆ ಈ ರೀತಿ ಹೊರಗಡೆ ಒಂದು ಔಟ್ ಗ್ರೋತ್ ಅನ್ನ ಫಾರ್ಮ್ ಮಾಡ್ತದೆ ಸೊ ಇದನ್ನ ನಾವು ಬಡ್ ಅಂತ ಕರಿತೇವೆ ದೆನ್ ಮತ್ತೆ ಇದೇನಾಗುತ್ತೆ ಕಂಟಿನ್ಯೂ ಆಗಿ ಮತ್ತೊಂದು ಬಡ್ ಅಪಿಯರ್ ಆಗ್ತದೆ ಹೀಗೆ ಚೈಲ್ಡ್ ಲೈಕ್ ಸ್ಟ್ರಕ್ಚರ್ ಅದೇನ್ ಕಾಣಿಸುತ್ತೆ ನಮ್ಗೆ ಅಂತಂದ್ರೆ ಚೈಲ್ಡ್ ತರ ಹೋಗ್ತದೆ ಆ ಸೆಲ್ಸ್ ಸೊ ಇನ್ ಕೇಸ್ ಆಫ್ ಈಸ್ಟ್ ದಟ್ ನ್ಯೂಲಿ ಫಾರ್ಮ್ಡ್ ಸೆಲ್ ಬೈ ಬಡ್ಡಿಂಗ್ ಆ ಪ್ರೊಸೆಸ್ ಅನ್ನ ನಾವು ಏನಂತ ಕರಿತೇವೆ ಬಡ್ಡಿಂಗ್ ಮೇಲೆ ಒಂದು ರೀತಿ ನೋಡಿ ಈ ರೀತಿ ಒಂದು ಎಕ್ಸ್ಟ್ರಾ ಗ್ರೋತ್ ಬರ್ತದೆ ಆ ಗ್ರೋತ್ ಏನಾಗ್ತದೆ ಆ ಬಡ್ ಏನಾಗ್ತದೆ ಲೇಟರ್ ಡಿಟ್ಯಾಚ್ಡ್ ಫ್ರಮ್ ದಿ ಪೇರೆಂಟಲ್ ಬಾಡಿ ಅಂಡ್ ಡೆವಲಪ್ಸ್ ಇಂಟು ನ್ಯೂ ಈಸ್ಟ್ ಸೆಲ್ ಹೊಸ ಈಸ್ಟ್ ಸೆಲ್ ಆಗಿ ಡೆವಲಪ್ ಆಗ್ತದೆ ಇದು ನಾವು ಈಸ್ಟ್ ಅಲ್ಲಿ ನೋಡುವಂಥದ್ದು ಇದು ಕೂಡ ಒಂದು ಶಿಲೀಂಧ್ರ So in case of fungi, you know that the fungal body is called as hyphae. Network of hyphae is called mycelium. So here, in case of penicillium, that produces spores. Spores called conidia. Now, main part of the spores are not the spores are not conidia. Later, those conidia germinate under the favorable condition and develop into new hyphae. ಮತ್ತೊಂದು ಫಂಗಲ್ ಬಾಡಿ ಆಗಿ ಏನಾಗುತ್ತೆ ಡೆವಲಪ್ ಆಗ್ತದೆ ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಹೌ ದೇ ರಿಪ್ರೊಡ್ಯೂಸ್ ನ್ಯೂಲಿ ಅರೈಸ್ ಸ್ಟ್ರಕ್ಚರ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್ ಬಾಡಿ ದೋಸ್ ಆರ್ ಕಾಲ್ಡ್ ಪ್ರೊಪಗ್ಯೂಲ್ಸ್ So asexual reproduction in case of plants we call as vegetative propagation. So these are examples for plants
in vegetative propagation. So this is enough for today's class. Then I will take up in animal side how they reproduce asexually in the next class. Thank you.